ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಚಿನ್ನಿ ಹಾಯ್ ಮಾಡಪ್ಪ. ಇಲ್ಲಿ ನೋಡಿಲ್ಲಿ, ತಿರುಗಿಲಿ, ಹಾಯ್ ಮಾಡು. ನಮ್ಮ ಪಾಪ ಫುಲ್ ಹುಷಾರಿಲ್ಲ, ಅವಳ ಫೇಸ್ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು. ರಾತ್ರಿ ಎಲ್ಲ ತುಂಬ ಜ್ವರ ಅಂದರೆ ಜ್ವರ, ಶೀತ, ಕೆಮ್ಮು. ಈಗ ಆಸ್ಪತ್ರೆಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಬೆಳಗ್ಗೆನೆ ಬೇಗ ಇದ್ದು ಕೆಲಸ ಎಲ್ಲ ಮಾಡಿ ನೋಡಿ, ಹುಷಾರಿಲ್ಲ ಅಂದರು ಆಯ್ ಮಾಡ್ತಿದ್ದಾಳೆ. ಮುದ್ಕೊಡಪ್ಪ, ನಿಂಗೆ ಹುಷಾರಿಲ್ಲ ಚಿನ್ನಿ. ಅಪ್ಪ ಆಗಿತ್ತಾ? ಊಟನೇ ಮಾಡಿಲ್ಲ. ತಿಂಡಿ ತಿಂದ? ಹಾಲು ಕುಡ್ದಾ? ಸೊ ಇವಾಗ ಆಸ್ಪತ್ರೆಗೆ ಹೊರಟಿದ್ದೀನಿ, ನಿಮ್ಮ ಜೊತೆ ವ್ಲಾಗ್ ಮಾಡಿ ಶೇರ್ ಮಾಡ್ಕೊಳ್ಳೋಣ ಅಂತ ಕ್ಯಾಮ್ರಾ ಆನ್ ಮಾಡಿದೆ. ಗಾಯ್ಸ್, ಈ ವಿಡಿಯೋ ಫುಲ್ ನೋಡಿ, ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತೀನಿ. ಈ ವಿಡಿಯೋ ನೋಡೋಕ್ಕಿನ್ನ ಫಸ್ಟ್ ನೀವೇನು ಮಾಡಬೇಕು ಅಂತ ಗೊತ್ತಲ್ಲ. ಎಸ್, ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಓಕೆನಾ? ಫಿಫ್ ಸಿ ಮೈ ಬೇಬಿ ಫೇಸ್. ತಗಿ ಮೇಲೆ ಕೈ, ಬಾಯಿ ಕೈ ತಗಿ, ಹಾಯ್ ಮಾಡು. ಮೊನ್ನೆ ತೂಕ ಮಾಡಿಸಿದೆ ನಮ್ಮಮ್ಮ ಮನೆಗೆ ಹೋದಾಗ, ಅಲ್ಲಿ 10 kg ಇದ್ಲು, 300 ಇದ್ಲು. ನೆನ್ನೆ ಮಾಡಿಸ್ತೀನಿ, ಆಲ್ರೆಡಿ 800 ಆಗಿದ್ದಾಳೆ. ನಿಜವಾಗ್ಲು ತುಂಬ ಬೇಜಾರಾಯಿತು. ಅದಕ್ಕೆ ಇನ್ಮೇಲೆ ತೂಕನೇ ಮಾಡಿಸಲ್ಲ. ಅವಳು ತೂಕ ಮಾಡಿಸ್ದಾಗೆಲ್ಲ ಒಂಥರ ಹುಷಾರಿಲ್ದಂಗೆ ಆಗುತ್ತೆ. ಚಿನ್ನಿ ಕೈ ತಗಿ, ಕೈ ತಗಿ, ತಗಿ ಕೈ, ಹಾಯ್ ಮಾಡು. ತುಂಬಾ ತುಂಬ ಸುಡ್ತಾ ಇದೆ ಗಾಯ್ಸ್, ಕತ್ತು ಸುಡ್ತಾ ಇದೆ, ತಲೆ ಸುಡ್ತಾ ಇದೆ. ನಂಗಂತೂ ತುಂಬ ಅಂದರೆ ತುಂಬ ಬೇಜಾರಾಗಿತ್ತು. ರಾತ್ರೆಲ್ಲ ನಿದ್ದೆನೇ ಮಾಡಿದ. ಈಗ ಹೊರಟಿದ್ದೀವಿ ಆಸ್ಪತ್ರೆಗೆ, ಇವಾಗ ಇನ್ನೂ ಟೈಮ್ 10. ಈಗ ಬಂದಿರ್ತಾರೆ ಡಾಕ್ಟರು, ಹೋಗಿ ತೋರಿಸ್ತೀವಿ. ಬನ್ನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲ ಚಿನ್ನಿ, ಅಲ್ಲಪ್ಪ. ಸೊ ಸಿಂಪಲಾಗಿ ಪಾಪುಗೆ ಮೇಕಪ್ ಏನೂ ಮಾಡಿಲ್ಲ ಇವತ್ತು. ದೃಷ್ಟಿ ಆಗುತ್ತೆ ಅವಳಿಗೆ. ಹಾಯ್ ಮಾಡು, ಹಾಯ್ ಮಾಡು. ಗಾಯ್ಸ್, ಇವತ್ತು ಸೋಮವಾರ ಆಗಿರೋದ್ರಿಂದ ಮನೆ ಫುಲ್ ಕ್ಲೀನ್ ಇರುತ್ತೆ. ಸೊ ಬೆಳಗ್ಗೆ ಬೇಗ ಎದ್ದು ನೀಟಾಗಿ ಪೂಜೆ ಎಲ್ಲ ಮಾಡಿ ವಾರ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ 10 ಆಗಿತ್ತು. ಬನ್ನಿ, ನೀವು ಕೇಳ್ಕೊಳ್ಳಿದ್ದೀವಿ ಅವ್ರ ಹತ್ರ ನಮ್ಮ ಪಾಪು ಬೇಗ ಹುಷಾರಾಗಿ ಬರಲಿ ಅಂತ. ಓಕೆನಾ? ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಗಾಯ್ಸ್ ನೋಡಿ, ಅವನ್ಚಿನ ಚಾರ್ಜ್. ಈಗ ನಾನು ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಹುಷಾರಾಗಿದ್ದಾಳೆ. ಸೊ ವಿಡಿಯೋ ಮಾಡ್ಕೋಬೇಕಾದ್ರೆ ತುಂಬಾ ಹುಷಾರಿರಲಿಲ್ಲ. ಬಂಗಾರಿ ನೀನು. ಗಾಯ್ಸ್, ಹೋಗಿ ಬಂದ್ವಿ. ನೋಡಿ ಪಾಪು ಎಷ್ಟು ಸುಸ್ತಾಗಿದೆ, ತುಂಬ ಅಂದರೆ ತುಂಬಾ ಸುಸ್ತಾಗಿದೆ. ನಂಗಂತೂ ತುಂಬಾ ಬೇಜಾರಾಯಿತು. ಸೊ ಗಾಯ್ಸ್, ಯಾಕೆ ಚಿನ್ನಿ ಆಸ್ಪತ್ರೆಗೆ ಹೋಗಿ ಬಂದ್ವಿ, ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ತುಂಬ ಚೆನ್ನಾಗಿದ್ರು. ಸೊ ಎಷ್ಟು ಬೇಜಾರಾಯಿತು ಅಂದರೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಅವಳು ಫೇಸ್ ನೋಡಿ ಹೆಂಗಾಗಿದೆ, ತುಂಬಾ ಸುಸ್ತಾಗಿದ್ದಾಳೆ ನನ್ನ ಪಾಪು. ಏನು ಹೇಳಿದ್ರು ಡಾಕ್ಟ್ರು ಅಂದರೆ 104 ಇತ್ತು ಜ್ವರ, 100 ಮೇಲೆ ಹೋಗಬಾರ್ದಂತೆ, ಮೆದುಳು ಜ್ವರ ಆಗುತ್ತಂತೆ. ಯಾಕಪ್ಪ ಚುಚ್ಚಿ ಅಂತೆ. ಸೊ ನಂಗೆ ತುಂಬ ಬೇಜಾರಾಯ್ತು, ನೆನ್ನೆ ಬರಬೇಕಿತ್ತು ಅಂತ. 3 ಶಿರಪ್ ಕೊಟ್ಟಿದ್ದಾರೆ, ಬ್ಲಡ್ ಟೆಸ್ಟಿಗೂ ಬರ್ಕೊಟ್ಟಿದ್ದಾರೆ. ಇವತ್ತು 3 ಶಿರಪ್ ಹಾಕಿ ವಾಸಿ ಆಗಿಲ್ಲ ಅಂದರೆ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ. ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಚಿನ್ನು ಏನಾಯ್ತಪ್ಪ? ಹಾಂ, ಹಾಯ್ ಮಾಡಲಿ. ನೋಡಿ ಅಪ್ಪ ಆಗಿತ್ತಪ್ಪ. ಆಗಿತ್ತಾ? ಆಗಿತ್ತಾ? ತುಂಬ ಅಂದರೆ ತುಂಬಾ ಸುಡ್ತಾ ಐತೆ ಮೈಯೆಲ್ಲ. ಈಗ ಶಿರಪ್ ಹಾಕ್ಬೇಕು, ನಮ್ಮ ಹಸ್ಬೆಂಡಿಗೆ ಕಾಯ್ತಾ ಇದ್ದೀನಿ ಬರಲಿ ಅಂತ. ಅವಳು ನನ್ನ ಹತ್ರ ಕುಡಿಯಲ್ಲ. ಗಾಯ್ಸ್, ಅವಳಿಗೆ ಶಿರಪ್ ಹಾಕ್ದೆ ಬಂದಿದ್ದ ತಕ್ಷಣ ಶಟರ್ ಆಗಿ ಟೋಫಿ ಹಾಕಿ 3 ಶಿರಪ್ ಹಾಕಿದ್ದೀನಿ. ಸ್ವಲ್ಪ ಸೆಕೆ ಬಿಟ್ಕೊಂಡ್ರೆ ಅವಳು ಜ್ವರ ಹೋಗುತ್ತೆ ಅಂತ ಫಸ್ಟ್ ಈ ಥರ ಜೋಕಾಲಿ ಎಲ್ಲ ಹಾಕಿ ತೂಗಿ ಆಮೇಲೆ ಕೆಳಗಡೆ ಮಲಗ್ಸೋಣ ಅಂತ. ಗಾಯ್ಸ್ ಗಾಯ್ಸ್ ಪಾಪುಗೆ ಮಲಗಿಸಿ ಬೆಳಗ್ಗೆ ನಾನೇನು ತಿಂದೋಗಿರಲಿಲ್ಲ. ಸೊ ಅದಕ್ಕೆ ತಿಂತಾ ಇದ್ದೀನಿ ಚಪಾತಿ ಮತ್ತು ಇದು ಮಸೊಪ್ಪು ಸಾಂಬಾರು. ಪಾಪುಗೆ ಬೆಳಗ್ಗೆ ಹುಷಾರಿರಲಿಲ್ಲ, ಫಸ್ಟ್ ಅದ್ರ ಮೇಲೆ ನನ್ನ ಗಮನ ಇತ್ತು. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಟಿಫನ್ ಈಗ ಮಾಡ್ತಾ ಇದ್ದೀನಿ. ಐ ಥಿಂಕ್ ಚಾಚು 12:30 ಆಗಿತ್ತು ನಾನು ಇದನ್ನು ತಿನ್ನಬೇಕಾದ್ರೆ. ಹೊಟ್ಟೆ ಓನ್
ಹೊಟ್ಟೆ ತುಂಬ ಅಂದರೆ ತುಂಬಾ ಹಸಿತ ಇತ್ತು ಗಾಯ್ಸ್. ನಿನ್ನೆಯಿಂದ ನನಗೆ ನಿಜವಾಗ್ಲೂ ಹೇಳ್ತೀನಿ, ಬರೀ ವಿಡಿಯೋಗೋಸ್ಕರ ಹೇಳ್ತಾ ಇಲ್ಲ, ಮನಸ್ಸೇ ಇರಲಿಲ್ಲ. ನಮ್ಮ ಪಾಪಗೊಂದು ಚೂರು ಜ್ವರ ಬಂದರೆ ಸಾಕು ನನಗೆ ಕಣ್ಣಲ್ಲೇ. ಇದೇನಪ್ಪ ಇಷ್ಟು ಖುಷಿಯಾಗಿ ಊಟ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಬೇಡಿ. ಅವಳಿಗೆ ಆಸ್ಪತ್ರೆಗೆ ತೋರಿಸಿ ಔಷಧಿ ಹಾಕಿ ಅವಳೊಂದು ಸ್ವಲ್ಪ ಬೆವರಿದ್ಲು, ಆವಾಗ ನನಗೊಂದು ಸ್ವಲ್ಪ ಮನಸ್ಸು ನಿರಾಳ ಆಯಿತು. ಅದಕ್ಕೆ ನಾನು ಊಟ ಮಾಡ್ತಾ ಇರೋದು. ನನಗಂತೂ ನಮ್ಮ ಪಾಪಗೇನಾದರೂ ಆದರೆ ಎಷ್ಟು ಬೇಜಾರಾಗುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಗೈಸ್. ನಿಮಗೂ ಹಂಗೆನಾ ಅಂತ ಕಮೆಂಟ್ ಮಾಡಿ. ಚಪಾತಿ ಮಾಡಿದ್ದೆ, ಬೆಳಗ್ಗೆ ತಿನ್ನೋಕ್ಕಾಗಲಿಲ್ಲ, ಪಾಪ ನನ್ನ ಕಂದ ಏನೂ ತಿನ್ನಲಿಲ್ಲ, ಹಂಗೆ ಮಲಗ್ತು. ಇವಾಗ ಅದಕ್ಕೆ ಎಬ್ರಿಸಿ ಏನಾದರೂ ಹಾಲು ಏನಾದರೂ ಕೊಡಬೇಕು. ಶನಿವಾರ ಒಂದು ಸ್ವಲ್ಪ ಬೆಚ್ಚಗೆ ಅನ್ನಿಸ್ತು, ನಾನು ನೆಗ್ಲೆಕ್ಟ್ ಮಾಡಿದೆ, ಅಯ್ಯೋ ಇದೇನು ಬಿಡು ಬಿಸಿ ಇದೆ ಹೋಗುತ್ತೆ ಅಂದ್ಕೊಂಡು. ಬಟ್ ಭಾನುವಾರ ಕೂಡ ಬೆಚ್ಚಗೆ ಅನ್ನಿಸ್ತು, ನಾನೇನು ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿದೆ. ಸೋಮವಾರ ತುಂಬ ಅಂದರೆ ತುಂಬ ಜಾಸ್ತಿ ಪಾಪಕ್ಕೆ ಸಖತ್ ಕೆಮ್ಮು ಶೀತ ಸಖತ್ತು ಜ್ವರ, ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ಮಂಗಳವಾರ ಆಸ್ಪತ್ರೆ ಕರ್ಕೊಂಡೋಗಿದ್ದು. ಗಸ್ ಇದು ಊಟದ ಜೊತೆ ನನಗೇನಾದರೂ ಸ್ವೀಟ್ ಇದ್ದರೆ ಚಂದ, ಸೊ ನಾನು ಅದಕ್ಕೆ ಇವತ್ತು ಸ್ವೀಟಿಗೆ ಇದನ್ನು ತಿಂತಾ ಇದ್ದೀನಿ. ಇದ್ರ ಹೆಸರು ನನಗೆ ಕಡಲೆ ಮಿಠಾಯಿ ಅಂತ ಗೊತ್ತಷ್ಟೆ, ಬಟ್ ಇದ್ರ ಹೆಸರು ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಮಂಗಳವಾರ ಕರ್ಕೊಂಡು ಹೋದೆ, ಡಾಕ್ಟ್ರು ಸರಿಯಾಗಿ ಬೈದರು ನನಗೆ, ಯಾಕೆಂದರೆ 100 ಮೇಲೆ ಜ್ವರ ಬರಬಾರ್ದು, ನೀವು ತೋರಿಸ್ಬೇಕಲ್ವಾ ಅಂತ. ನಾನೇನು ಹೇಳ್ತೀನಿ ಅಂದರೆ, ನಿಮಗೆ ಫಸ್ಟು ಒಂಚೂರು ಬೆಚ್ಚಗೆ ಅನ್ನಿಸ್ತು ಅಂದ ಕ್ಷಣ ನಿಮ್ಮ ಮಕ್ಕಳಿಗೆ ಆಸ್ಪತ್ರೆ ಕರ್ಕೊಂಡೋಗಿ. ನಾನು ಈ ಸತಿ ಮಾಡಿದ ತಪ್ಪು ನೆಕ್ಸ್ಟ್ ಸತಿ ನಾನು ಮಾಡೋಕ್ಕೆ ಚಾನ್ಸೇ ಇಲ್ಲ. ಚೂರು ಕೆಮ್ಮುದ್ರೂ ಕರ್ಕೊಂಡೋಗ್ತೀನಿ, ಶೀತ ಬಂದ್ರೂ ಕರ್ಕೊಂಡೋಗ್ತೀನಿ, ಜ್ವರ ಬಂದ್ರೂ ಕರ್ಕೊಂಡೋಗ್ತೀನಿ. ಯಾಕೆಂದರೆ ಮಕ್ಕಳಿಗೆ ಎಷ್ಟು ನಾವು ಕೇರಾಗಿ ನೋಡ್ಕೊತೀವೋ ಅಷ್ಟು ಒಳ್ಳೆಯದು. ನಮ್ಮ ಪಾಪು ಅಂದರೂ ಸದ್ಯ ಅವಳು ಒಂದು ಸ್ವಲ್ಪ ಗಟ್ಟಿನೇ ಅನ್ಬೋದು. ಮಂಗಳವಾರ ಎಲ್ಲ ಇದ್ವಾಗಿ ಮಂಗಳವಾರನೇ ರಿಕವರ್ ಆದ್ಲು ಅವಳು. ತುಂಬ ನನಗೆ ಅದರಲ್ಲೂ ಒಂಥರ ಖುಷಿ, ಬೇಗ ಒಂದೇ ದಿವಸದಲ್ಲಿ ರಿಕವರ್ ಆದ್ಲಲ್ಲ ಅಂತ. ನಮ್ಮ ಪಾಪುಗೆ ಕಡಲೆ ಮಿಠಾಯಿ ಅಂದರೆ ಇಷ್ಟ, ಅವಳಿಗೋಸ್ಕರ ತಂದಿದ್ದು ನಂದು, ಯಾಕೆಂದರೆ ಅವಳು ಆಟ ಆಡ್ತಿರ್ತಾಳೆ ಆವಾಗವಾಗ ಇಟ್ಕೊಂಡು ತಿಂತಾಳೆ ಅಂತ ಅವಳಿಗೋಸ್ಕರ ಈ ಥರ ಏನಾದರೂ ಸ್ವೀಟ್ ತೊಗೊಂಬಂದು ಇಟ್ಕೊತೀನಿ ನನ್ನ ಮನೇಲಿ. ಫ್ರೆಂಡ್ಸ್, ನೀವೆಲ್ಲ ಊಟ ಮಾಡಿದ್ರೆ ಏನು ಊಟ ಮಾಡಿದ್ರಿ ಇವತ್ತು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ಜನ ನನ್ನ ವಿಡಿಯೋಸ್ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನೀವು ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವಿಡಿಯೋಸೆಲ್ಲ ನೀವು ನೋಡ್ಬೋದು. ಫ್ರೆಂಡ್ಸ್, ಊಟ ಆಯಿತು, ಊಟ ಆಗಿ ನನ್ನ ಮನಸ್ಸು ತಡೀಲಿಲ್ಲ, ಅವಳು ಏನೂ ತಿಂದಿರಲಿಲ್ಲ ಬೆಳಗ್ಗೆ, ಅದಕ್ಕೆ ಪಾಪುಗೆ ಎಬ್ಬರಿಸ್ದೆ. ಗಾಯ್ಸ್ ನೋಡಿ, ಪಾಪು ಎದ್ದ ತಕ್ಷಣ ಆ ಬಾಟ್ಲಿ ಫುಲ್ ಹಾಲು ಹಾಕ್ಕೊಟ್ಟೆ. ಅವಳು ಖುಷಿಯಿಂದ ಕುಡಿದ್ಲು ಅಂತ ಹೇಳ್ತೀನಿ, ಯಾಕೆಂದರೆ ಹೊಟ್ಟೆ ತುಂಬ ಅಂದರೆ ತುಂಬ ಅಷ್ಟಿತ್ತು ಅನಿಸುತ್ತೆ. ಕುಡಿದ್ಲು, ಜಾಸ್ತಿ ಏನು ಹಠ ಮಾಡಲಿಲ್ಲ, ಫುಲ್ಲು ಹಾಕ್ಕೊಟ್ಟಿದ್ದೆ. ಬಟ್ ಆವಾಗ ನಾನು ವಿಡಿಯೋ ಮಾಡಿರಲಿಲ್ಲ, ತುಂಬ ಸುಸ್ತಾಗಿತ್ತು ನನ್ನ ಕಂದ. ಆ್ಯಂಡ್ ತುಂಬ ಹೊಟ್ಟೆ ಹಸ್ತಿತ್ತು ಕೂಡ, ಅವಳು ಬೆಳಗ್ಗೆ ಏನೂ ತಿಂತಲ್ಲ, ಯಾಕೆಂದರೆ ಜ್ವರದ ಬಾಯಿ ಅಲ್ವಾ, ನಮಗೆ ತಿನ್ನೋಕ್ಕಾಗಲ್ಲ. ಪಾಪು ಕೂಡ ತಿಂತಾನೇ ಇರಲಿಲ್ಲ ಏನು ರೈಸ್ ಆಗಲಿ. ಅವಳಿಗೋಸ್ಕರ ಚಪಾತಿ ಮಾಡಿದೆ ಆ್ಯಂಡ್ ಬಾತ್ ಕೂಡ ಮಾಡಿದ್ದೆ, ಅದು ಕೂಡ ತಿನ್ನಲಿಲ್ಲ. ಹಾಲು ಈಗ ಎಡಿಟಿಂಗ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದೀನಿ, ಅವಳನ್ನು ಅದನ್ನು ನೋಡ್ಕೊಂಡು ಹಾಲು ಕುಡಿತಿರೋದು ನೋಡಿ ಹಾಲು ಅಂತಿದ್ದಾಳೆ. ಇಷ್ಟು ಹಾಲು ಖಾಲಿ ಮಾಡಿದ್ಲು. ಬ್ರೆಡ್ಡು ಬಿಸ್ಕೆಟ್ ಏನಾದರೂ ಕೊಡೋಣ ಅಂದ್ಕೊಂಡೆ. ಅವಳು ಅದರಲ್ಲಿ ವಾಂತಿ ಮಾಡಿಬಿಡ್ತಾಳೆ ಬ್ರೆಡ್ ತಿಂದರೆ, ಬಿಸ್ಕೆಟ್ ಕೊಡೋಣ ಅಂದ್ಕೊಂಡು ಬಿಸ್ಕೆಟ್ ಕೊಟ್ಟಿದ್ದೆ. ಆಮೇಲೆ ನೋಡಿ ಅಷ್ಟು ಹೊಟ್ಟೆ ಹಸ್ತಿತ್ತು ನನ್ನ ಕಂದ. ಈಗ ಟೈಮ್ ಆಲ್ರೆಡಿ ಒಂದಾಗಿತ್ತೇನೋ, ಏನೂ ತಿಂದಿರಲಿಲ್ಲ ಅವಳ ಬೆಳೆಯಿಂದ, ಇದೊಂದು ಹಾಲು ಅಷ್ಟೆ. ಸೊ ಅದಕ್ಕೆ ಮನೇಲಿ ಬೇರೆ ರೈಸ್ ಇದೆ, ಅವಳು ತಿನ್ನಲ್ಲ. ಅದಕ್ಕೆ ಏನು ಕೊಡೋದು ಏನು ಕೊಡೋದು ಅಂದ್ಕೊಂಡು ತುಂಬ ಅಂದರೆ ತುಂಬ ಥಿಂಕ್ ಮಾಡಿದೆ. ಥಿಂಕ್ ಮಾಡಿ ನಾನೇನು ಮಾಡಿದೆ ಇಲ್ಲಿ ಅಂದರೆ ಮೊಟ್ಟೆ ಬೇಯಿಸಿದೆ. ಈಗ ಮೊಟ್ಟೆ ಬೇಯಿಸಿ ಸುಳಿದುಬಿಟ್ಟು ಒಂದು ಬಾಯ್ಲ್ ಮಾಡಿರೋಂತಹ ಎಗ್ ತಂದು ಕೊಡ್ತಾ ಇದ್ದೀನಿ ನನ್ನ ಬಂಗಾರಿಗೆ. ನೋಡೋಣ ಅವಳು ಹೆಂಗೆ ತಿಂತಾಳ ಇಲ್ವಾ ಅಂತ, ನೀವೇ ನೋಡಿ. ತಿಂತಾಳ, ಅವಳಿಗೆ ಇಷ್ಟ ಮೊಟ್ಟೆ. ಮೊಟ್ಟೆ ಇಷ್ಟ, ಹಾಲು ಇಷ್ಟ, ಸ್ವೀಟ್ಸ್ ಇಷ್ಟ, ಚಿಕನ್ ಎಲ್ಲ ತಿಂತಾಳೆ ನನ್ನ ಪಾಪು. ಸೊ ಈಗ ನಾನೇ ತಿಂತೀನಿ ಅಂತ ಹೇಳ್ತಾಳೆ ಅವಳು. ಓಕೆ ಅಂದ್ಕೊಂಡು ಅವಳಿಗೆ ಕೊಟ್ಟೆ. ಮಕ್ಳಿಗೆ ಹೆಂಗಿಷ್ಟ ಆಗುತ್ತೋ ಹಂಗಿಷ್ಟ
ತಿನ್ನಕ್ಕೆ ಬಿಟ್ಬಿಡ್ಬೇಕು ನಾವು. ಆವಾಗ ಮಕ್ಕಳು ಹೊಟ್ಟೆ ತುಂಬ ತಿಂತಾಳೆ. ನಾನು ಎಷ್ಟೇ ತಿಂತೀನಿ ಅಂದರೂ ಇಲ್ಲ, ನಾನೇ ತಿನ್ನಬೇಕು ಅಂತೇಳಿ ಇತ್ತೀಚೆಗೆ ಅವಳು ತಿಂಡಿ ಎಲ್ಲ ಅವಳೇ ಸಪ್ರೇಟಾಗಿ ಹಾಕಿಸ್ಕೊಂಡೆ ತಿಂತಾಳೆ ತಟ್ಟೆಗೆ. ಅದು ನನಗೂ ಖುಷಿನೇ ನೋಡಿ. ನಾನು ತಿನ್ನಿಸ್ತಾ ಇದ್ದರೆ ಇಲ್ಲ ಕೊಡು ನಾನೇ ತಿಂತೀನಿ ಅಂತಾಳೆ, ಅವಳೇ ತಿಂತಾ ಇದ್ದಾಳೆ. ಅವಳಿಗೆ ಮೊಟ್ಟೆಯಲ್ಲಿ ಆ ಬಿಳಿ ಭಾಗ ಇರುತ್ತಲ್ಲ ಅದನ್ನು ತಿಂತಾಳೆ ಜಾಸ್ತಿ. ಅರ್ಶಿನ ಇರುತ್ತಲ್ಲ ಅದನ್ನು ತಿನ್ನಲ್ಲ. ಅದನ್ನು ತಿನ್ನಿಸಿದ್ರೆ ವೆಯ್ಟ್ ಗೇನ್ ಆಗ್ತಾಳೆ ಅಂದ್ಕೊಂಡು ನಾನು ತಿನ್ನಿಸ್ತೀನಿ, ಬಟ್ ಅವಳು ತಿನ್ನಲ್ಲ ಜಾಸ್ತಿ ನೋಡಿ. ಆದರೂ ಈ ಥರ ಕೈ ಕೊಟ್ಟು ರೂಢಿ ಮಾಡ್ತಾಯಿದ್ದೀನಿ, ತಿಂತಿದ್ದಾಳೆ. ಅವಳಿಗೆ ಅದೊಂಥರ ಅದರಲ್ಲೊಂಥರ ಮಕ್ಕಳಿಗೆ ಎಂಜಾಯ್ ಮಾಡಬೇಕಲ್ವಾ, ಸೊ ಅದಕ್ಕೆ ಡೈರೆಕ್ಟಾಗಿ ಬಾಯಿಗಿಡ ಬರಲು ಅವಳು ಕೈ ಕೊಡ್ತಿದ್ದೀನಿ, ತಿಂತಾಳೆ ಅಥವಾ ಅವಳೇ ಮುರ್ಕೊಂಡು ತಿಂತಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪಾಪು ಇವತ್ತಿನ ಫುಲ್ ಡೇ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಬರೀ ಹಾಲು, ಒಂದು ಮೊಟ್ಟೆಯಲ್ಲೇ ಕಾಲ ಕಳೆದ್ಲು. ಆಮೇಲೆ ಒಂದು ಸ್ವಲ್ಪ ಸಂಜೆ ನಾನೇನೋ ಸ್ನ್ಯಾಕ್ಸ್ ಕೊಟ್ಟೆ, ನಂಗೆ ಮರ್ತುಬಿಟ್ಟಿದ್ದೀನಿ. ರಾತ್ರಿ ಒಂದು 3 ಗುಕ್ ಅನ್ನ ತಿಂತಾಳೆ ಅಷ್ಟೇ, ಜಾಸ್ತಿ ಏನು ತಿನ್ನಲ್ಲ. ಒಂದು 3 ಗುಕ್ ಅನ್ನ ತಿಂದು ಮಲ್ಕೊಂಡ್ಲು ಅವತ್ತು ಮಂಗಳವಾರ ಪೂರ್ತಿ. ಆ್ಯಂಡ್ ಬುಧವಾರ ಅಷ್ಟೊತ್ತಿಗೆ ಫುಲ್ಲು ಸ್ಟಡಿ ಆಗಿದ್ಲು ಅಂತಲೇ ಹೇಳ್ಬೋದು. ಅಕಸ್ಮಾತ್ ಏನಾದರೂ ಮಂಗಳವಾರ ಸರಿ ಆಗಿರಲಿಲ್ಲ ಅಂದಿದ್ರೆ ಡಾಕ್ಟರ್ ಮತ್ತೆ ಕರ್ಕೊಂಬನ್ನಿ, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಆಲ್ರೆಡಿ ಬ್ಲಡ್ ಟೆಸ್ಟ್ ಕೂಡ ಬರೆದು ಕೊಟ್ಟಿದ್ರು. ಇನ್ನೇನು ರಿಕವರ್ ಆಗಲಲ್ವಾ, ನಾನು ಬ್ಲಡ್ ಟೆಸ್ಟಿಗೇನು ಹೋಗಲಿಲ್ಲ. ಅವ್ರು ಹೇಳಿದರು 3 ಸಲನೂ ಹಾಕಿ ಹುಷಾರಾದರೆ ಬೇಡ, ಹುಷಾರಾಗಿಲ್ಲ ಜ್ವರ ಇದ್ದರೆ ಕರ್ಕೊಂಡು ಬನ್ನಿ ಅಂತ. ಜ್ವರ ಏನಿರಲಿಲ್ಲ ಮಾರನೇ ದಿವಸದಲ್ಲಿ, ಅದಕ್ಕೆ ನಾನು ಬ್ಲಡ್ ಟೆಸ್ಟಿಗೇನು ಕರ್ಕೊಂಡು ಹೋಗಲಿಲ್ಲ. ಓ ಗಾಯ್ಸ್ ನೋಡಿ, ಇದು ನನ್ನ ಒಂದು ಏನಂತಾರಲ್ಲ ಸಖತ್ತು ಬೇಜಾರಾಗಿರುವಂತಹ ವ್ಲಾಗ್ ಇದು. ತುಂಬಾ ತುಂಬ ಬೇಜಾರು ಮಾಡ್ಕೊಂಡಿದ್ದೆ ಅವತ್ತಿನ ದಿವಸ ಎಲ್ಲ. ಗಾಯ್ಸ್ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಫುಲ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ. ಎಸ್ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ಯಾವಾಗಲೂ ಇದೇ ಹೇಳ್ತೀನಿ ಅಂತ ಅನ್ಕೊಬೇಡಿ. ಪ್ರತಿಯೊಂದು ವಿಡಿಯೋದಲ್ಲಿ ಯಾಕೆ ಹೇಳ್ತೀನಿ ಅಂದರೆ, ನೀವೇನಾದರೂ ಸಬ್ಸ್ಕ್ರೈಬ್ ಮಾಡೋದು ಮರ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಹೇಳ್ತೀನಿ ಅಷ್ಟೇ. ಯಾವಾಗಲೂ ನಿಮ್ಗೆ ಹೇಳಿ ನಾನು ಇರಿಟೇಟ್ ಮಾಡೋ ಅಂತಕ್ಕೆ ನನಗೆ ಮನಸ್ಸಿಲ್ಲ, ಬಟ್ ನೀವು ಹಂಗೆ ಅನ್ಕೋತೀರಾ ಅನ್ಕೊತೀನಿ, ಅದಕ್ಕೆ ಕ್ಷಮೆ ಇರಲಿ. ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲೀಸ್ ಜೊತೆ. ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೂ ಯಾವ ಥರ ವಿಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಅದೇ ಥರ ವಿಡಿಯೋ ಮಾಡೋಕ್ಕೆ ನನಗೂ ಆಗತ್ತೆ. ಈಗ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ನನಗೆ ಗೊತ್ತಿರಲ್ಲ ಅಲ್ವಾ, ಸೊ ಯಾವ ಥರ ವಿಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ ಗಾಯ್ಸ್, ನೋಡಿ ಇದಾಗಿತ್ತು ಇವತ್ತಿನ ಇಷ್ಟು ಡೇ ವ್ಲಾಗ್. ಫ್ರೆಂಡ್ಸ್, ನಾನು ನಮ್ಮ ಪಾಪುದು ಜ್ಯುವೆಲರಿ ಕಲೆಕ್ಷನ್ನು, ನಮ್ಮ ಹಸ್ಬೆಂಡ್ದು ಆ್ಯಂಡ್ ನಂದು ಜ್ಯುವೆಲರಿದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರು ಆ ವಿಡಿಯೋಸ್ ಎಲ್ಲ ಹೋಗಿ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ, ನಿಮಗೊಂದು ಐಡಿಯಾ ಸಿಗತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ನಮ್ಮಅಮ್ಮ ಮನೆಯಲ್ಲಿ ಇದ್ದಿದ್ದ ಅಷ್ಟು ದಿನದ್ದು ಯಾರು ಆ ವಿಡಿಯೋಸ್ ನೋಡಿಲ್ಲ ಅದು ಕೂಡ ಚೆನ್ನಾಗಿದೆ, ಹೋಗಿ ಅವು ನೋಡಿ ಅಂತ ಹೇಳ್ತೀನಿ. ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ. ಆ್ಯಂಡ್ ಈ ವಿಡಿಯೋ ಕೂಡ ಇಲ್ಲಿ ತನಕ ತುಂಬ ಪೇಷನ್ಸಿಂದ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬ 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 ಥ್ಯಾಂಕ್ಸ್. ನನ್ನ ಪ್ರತಿಯೊಂದು ವಿಡಿಯೋಸ್ನು ಹೋಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಹೆಲ್ಪ್ಫುಲ್ ಆಗೋಂಥ ಕಂಟೆಂಟ್ ನೆಕ್ಸ್ಟ್ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೀವು ಅದನ್ನು ಕಮೆಂಟ್ ಮಾಡಿ. ಓಕೆನಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್. ಓಕೆನಾ? ಓಕೆ ಬಾಯ್ ಫ್ರೆಂಡ್ಸ್, ಲವ್ ಯು ಆಲ್. ನಾನು ಆಗಲೇ ಹೇಳ್ದಂಗೆ ನೀವು ಇಷ್ಟೋ ತನಕ ನನ್ನ ವಿಡಿಯೋ ತುಂಬ ಪೇಷನ್ಸಿಂದ ನೋಡಿದ್ದಕ್ಕೆ ಅದು ಇಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್. ನಮ್ಮ ಪಾಪುಗೆ ನೀವು ಬ್ಲೆಸ್ಸಿಂಗ್ ಕಳಿಸ್ತೀರಾ ಅಂತ ಗೊತ್ತು. ನಮ್ಮ ಪಾಪು ಕಡೆಯಿಂದ ಕೂಡ ನಿಮ್ಮೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್, ಲವ್ ಯು.